ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ನಾನು ಸ್ಯಾಟರ್ಡೆ ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಜೀವನ್ಗೆ ಕೂಡ ಆಫೀಸ್ ಇತ್ತು, ಆಫೀಸ್ಗೆ ಹೋಗಿ ಬಂದಿದ್ದರು. ನಾನು ಕೂಡ ಬೆಳಗ್ಗೆಯಿಂದ ಏನು ಸೈಟ್ ಹತ್ರ ಹೋಗಿರಲಿಲ್ಲ, ಒಂದು ಸ್ವಲ್ಪ ಬ್ಯಾಕ್ ಪೈನ್ ಇತ್ತು. ಹಾಗಾಗಿ ಜೀವನ್ ಬಂದಮೇಲೆ ಸೈಟ್ ಹತ್ರ ಹೋಗೋಣ ಅಂತ ಅಂದ್ಕೊಂಡು ಮಧ್ಯಾಹ್ನ ಮೇಲೆ ಸೈಟ್ ಹತ್ರ ಹೋಗಿ ಅಲ್ಲಿ ಏನೆಲ್ಲ ಕೆಲಸ ಆಗಿದೆ ಅಂತ ನೋಡಿಕೊಂಡು ಹಾಗೆಯೇ ಡಾಕ್ಟರ್ ಅಪಾಯಿಂಟ್ಮೆಂಟ್ ಕೂಡ ತೊಗೊಂಡಿದ್ವಿ. ನನಗೊಂದು ಸ್ವಲ್ಪ ಬ್ಯಾಕ್ ಪೈನ್ ಇತ್ತು, ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ ಬರೋಣ, ಸುಮ್ಮನೆ ಯಾಕೆ ಡಿಲೇ ಮಾಡೋದು ಅಲ್ವಾ ಅಂತ ಅಂದ್ಕೊಂಡು ಡಾಕ್ಟರ್ ಅಪಾಯಿಂಟ್ಮೆಂಟ್ ತೊಗೊಂಡು ಚೆಕಪ್ ಮಾಡಿಸ್ಕೊಂಡು ಬಂದ್ವಿ. ಒಂದಷ್ಟು ಮೆಡಿಸನ್ಸ್ ಎಲ್ಲ ಕೊಟ್ಟಿದ್ದಾರೆ, ಒಂದು 3-4 ಡೇಸ್ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಳಕ್ಕೆ ಹೇಳಿದ್ದಾರೆ. ಆಮೇಲೇನು ಏನು ಪೇಯ್ನ್ ಕಡಿಮೆ ಆಗಿಲ್ಲ ಅಂತ ಅಂದರೆ ಬೇಕಾದ್ರೆ ನೆಕ್ಸ್ಟ್ ಸ್ಟೆಪ್ ತೊಗೊಳ್ಳೋಣ ಅಂತ ಹೇಳಿದ್ದಾರೆ. ನೋಡೋಣ ಹೇಗಾಗುತ್ತೋ ಹಾಗೆ. ನಾನು ಕೂಡ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಳ್ತಾ ಇದ್ದೀನಿ, ಬಟ್ ಫಸ್ಟಿಗೆ ಕಂಪೇರ್ ಮಾಡಿಕೊಂಡ್ರೆ ಇವಾಗ ಪರವಾಗಿಲ್ಲ ಅಂತ ನನಗೆ ಫೀಲ್ ಆಗ್ತಾ ಇದೆ. ಸೊ ಬನ್ನಿ, ಇವತ್ತಿನ ವ್ಲಾಗ್ನ ಹಾಗೆ ಶುರು ಮಾಡ್ತೀನಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಮರಿದೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಫ್ರೆಂಡ್ಸ್, ಇವತ್ತು ಸಂಜೆ ಹಾಸ್ಪಿಟಲ್ಗೆ ಹೋಗಿ ಬಂದಾದಮೇಲೆ ಅಡುಗೆ ಕೂಡ ಮಾಡಬೇಕಾಗಿತ್ತು. ಯೂಶ್ವಲಾಗಿ ನಾನು ಏನು ಮಾಡ್ತೀನಿ ಅಂತ ಅಂದರೆ, ನಮ್ಮನೇಲಿ ಯಾವಾಗಲೂ ಜಾಸ್ತಿ ಸಾಂಬಾರು ಅದೆಲ್ಲ ಮಾಡೋದಿಲ್ಲ. ಏನಾದರೂ ಗ್ರೇವಿ ಮಾಡಿಬಿಟ್ಟು ಚಪಾತಿ ಮಾಡೋದು ಅಥವಾ ದೋಸೆ ಮಾಡೋದು, ರೊಟ್ಟಿ ಮಾಡೋದು, ಇದನ್ನೇ ನಾವು ಜಾಸ್ತಿ ಪ್ರಿಫರ್ ಮಾಡೋದು. ಮುಂಚೆಯಿಂದನೂ ನಾನೇನು ಜಾಸ್ತಿ ಸಾಂಬಾರು ಅದೆಲ್ಲ ಮಾಡೋದಿಲ್ಲ. ಈ ರೀತಿ ಗ್ರೇವಿ ಅಥವಾ ಗೊಜ್ಜು ಪಲ್ಯ ಇದನ್ನೇ ನಾನು ಜಾಸ್ತಿ ಮಾಡ್ಕೊಂಡು ಚಪಾತಿ ಆ ಥರ ಏನಾರು ಮಾಡ್ಕೊಂಡ್ಬಿಡ್ತೀವಿ, ಇಲ್ಲಾಂದರೆ ಪಲಾವ್, ಟೊಮೆಟೊ ಬಾತ್ ಈ ರೀತಿಯಾಗಿ. ಸಾಂಬಾರೆಲ್ಲ ಮಾಡಿದ್ರೆ ನಮ್ಮ ಮನೆಯಲ್ಲಿ ಮಿಕ್ಬಿಡುತ್ತೆ, ಹಾಗಾಗಿ ನಾನು ಜಾಸ್ತಿ ಸಾಂಬಾರೆಲ್ಲ ಮಾಡೋದಿಲ್ಲ. ಇವತ್ತು ಮಾಡಿ ಇವತ್ತೇ ಊಟ ಮಾಡಿದ್ರೆ ಚೆನ್ನಾಗಿರುತ್ತೆ, ಇವತ್ತು ಮಾಡಿ ನಾಳೆನೂ ಇಟ್ಕೊಂಡು ಊಟ ಮಾಡೋ ಥರ ಆಗೋಗ್ಬಿಡುತ್ತೆ. ಹಾಗಾಗಿ ಸಾಂಬಾರೆಲ್ಲ ಜಾಸ್ತಿ ನಾನು ಮಾಡೋಲ್ಲ, ನಮ್ಮನೇಲಿ ಉಳಿಯುತ್ತೆ ಅನ್ನೋ ಕಾರಣಕ್ಕೆ. ಸೊ ಇವಾಗ ಬದನೆಕಾಯಿ ಎಲ್ಲ ತೊಗೊಂಡು ಬಂದಿದ್ದೆ. ಬದನೆಕಾಯಿ ಎಷ್ಟೇ ಚೆನ್ನಾಗಿರೋದನ್ನ ಆರಿಸ್ಕೊಂಡು ಬಂದ್ರೂ ಕೂಡ ಅದರೊಳಗೆ ಹುಳ ಅಂತೂ ಇದ್ದೇ ಇರುತ್ತೆ. ಸೊ ಇಲ್ಲೂ ಕೂಡ ನಾನು ಕಟ್ ಮಾಡುವಾಗ ಹುಳ ಎಲ್ಲ ಇತ್ತು, ಅದನ್ನೆಲ್ಲ ಕಟ್ ಮಾಡಿ ಕಟ್ ಮಾಡಿ ಅದನ್ನು ಕ್ಲೀನ್ ಮಾಡ್ಕೊಳ್ತಾ. ಕ್ಯಾಮ್ರಾಗೆ ಎಕ್ಸ್ಪ್ಲೈನ್ ಮಾಡ್ತಿರೋದ್ ನೋಡಿ, ಅಲ್ಲಿ ಇಲ್ಲಿ ಪಪ್ಪ ಓಂ ಶಿವ ಮಾ ಮಮ್ಮಿ ಅಲ್ಲಿ ಏನೋ ಮಾಡ್ತಾ ಇದ್ದೆ. ಸೊ ನೋಡಿದ್ರಲ್ಲ ಅಪ್ಪು ಕ್ಯಾಮ್ರಾ ಆನ್ ಮಾಡಿದ್ರೆ ಈ ರೀತಿಯಾಗಿ ನಾನು ಮಾತಾಡ್ತೀನಲ್ವಾ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು, ಅದನ್ನೇ ನೋಡಿಕೊಂಡು ಅವನು ಕೂಡ ಕಲ್ತ್ಕೊಂಡಿದ್ದಾನೆ. ಅವನು ಏನಾರ ನಾನು ಈ ರೀತಿ ಕ್ಯಾಮ್ರಾ ಆನ್ ಮಾಡಿ ಇಟ್ಟಾಗ ಮಾತಾಡ್ತಾ ಇರ್ತಾನೆ. ನಾನು ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡ್ಕೊಳ್ತೀನಿ, ಅವ್ನು ಯಾವ ರೀತಿ ಮಾಡ್ತಾನೆ ಅನ್ನೋದನ್ನೆಲ್ಲ ನೀವು ಕೂಡ ನೋಡ್ಬೋದು. ಇಲ್ಲಿ ಇವಾಗ ನಾನು ಅಡುಗೆ ಮಾಡ್ತಾ ಇದ್ದಲ್ವ, ಹಾಗೆ ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ಮತ್ತು ನಾನು ಯಾವ ರೀತಿ ಎಣ್ಣೆ ಬದನೆಕಾಯಿ ಮಾಡ್ತೀನಿ ಅನ್ನೋದನ್ನು ಕೂಡ ಚಿಕ್ಕದಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಫಸ್ಟಿಗೆ ನಾನು ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ, ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕಿ ಆಮೇಲೆ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋವಂತಹ ಬದನೆಕಾಯಿನ ಆ್ಯಡ್ ಮಾಡಿಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಅದಾದಮೇಲೆ ನಾನು ಏನು ಮಸಾಲೆ ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತೀನಿ, ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ ಲವಂಗ, ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಆಮೇಲೆ ಟೊಮ್ಯಾಟೊ, ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿರ್ತೀನಿ. ಅದಾದಮೇಲೆ ಅದನ್ನು ಕೂಡ ಮಸಾಲೆನ ಕುಕ್ಕರ್ಗೆನ ಆ್ಯಡ್ ಮಾಡಿ ಅದಕ್ಕೆ ನಾನು ಧನಿಯಾ ಪುಡಿ, ಆಮೇಲೆ ಖಾರದ ಪುಡಿ, ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಆಮೇಲೆ ಇವನ್ ಅರ್ಶಿನ ಕೂಡ ಹಾಕ್ಕೊಳ್ತೀನಿ. ಸೊ ಇಷ್ಟನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದಾದಮೇಲೆ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಡು, ಅಂದರೆ ಜಾಸ್ತಿ ಅಲ್ಲ, ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ಅದಾದಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇಟ್ಟರೆ ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು. ನಾನು ಇಷ್ಟೇ ಸಿಂಪಲ್ಲಾಗಿ ಮಾಡೋದು. ಕೆಲವೊಮ್ಮೆ ಏನು ಮಾಡ್ತೀನಿ ಅಂತ ಅಂದರೆ, ನಾನು ಈ ಸಪ್ರೇಟಾಗಿ ಈ ಏನಂತಾರೆ ಮಸಾಲೆನ ಗ್ರೈಂಡ್ ಮಾಡಿಕೊಂಡು ಅದನ್ನು ಬದನೆಕಾಯಿ ಒಳಗೆ ಕೂಡ ಫಿಲ್ ಮಾಡಿಬಿಟ್ಟು ಅದನ್ನು ಎಣ್ಣೆನಲ್ಲಿ ಫ್ರೈ ಮಾಡಿ ಕೂಡ ಮಾಡ್ತೀನಿ. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಕ್ವಿಕ್ಕಾಗಿ ಏನಾದರೂ ಮಾಡಬೇಕು ಅಂತ ಅಂದಾಗ ನಾನು ಈ ಥರನೇ ಮಾಡೋದು. ಇದು ಕೂಡ ಅಷ್ಟೇ, ಚಪಾತಿಗಾಗಿರ್ಬೋದು, ಪೂರಿಗೆ, ದೋಸೆಗೆ ಎಲ್ಲ ಸಖತ್ತಾಗಿರುತ್ತೆ. ಅದರಲ್ಲೂ ಎಸ್ಪೆಷಲಿ ರೊಟ್ಟಿಗಂತೂ ತುಂಬಾ ಟೇಸ್ಟಿಯಾಗಿ ಇರುತ್ತೆ. ಸೊ ಇಷ್ಟೇ ಸಿಂಪಲ್ಲಾಗಿ ನಾನು ಮಾಡೋ ಅಂಥದ್ದು. ಹಾಗೆ
ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ನಾನು ಆ್ಯಕ್ಚುಲಾಗಿ ಇದನ್ನ ನಾನು ಯಾವ ರೀತಿ ಮಾಡ್ತೀನಿ ಅದನ್ನು ಕೂಡ ಶೂಟ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಆಗಲೇ ಇಲ್ಲ. ನನಗೂ ಕೂಡ ಬೇಗ ಬೇಗ ಅಡುಗೆ ಎಲ್ಲ ಮಾಡಿಬಿಟ್ಟು ಹೋಗಿ ಸದ್ಯಕ್ಕೆ ಕೂತ್ಕೊಂಬಿಡೋಣ ಅನ್ನೋ ಥರ ಅನಿಸಿತ್ತು. ತುಂಬಾ ಬ್ಯಾಕ್ ಪೇನ್ ಇತ್ತಲ್ಲ, ಹಾಗಾಗಿ ನಾನು ಈ ರೀತಿ ಬೇಗ ಬೇಗನೆ ಅಡುಗೆ ಮಾಡಿ ಹಾಗೇನೆ ಅಡುಗೆ ಮಾಡ್ತಾನೆ ಫುಲ್ ಕಂಪ್ಲೀಟ್ ಆಗಿ ಕೌಂಟರ್ ಟಾಪ್ ಕೂಡ ಕ್ಲೀನ್ ಮಾಡ್ಕೊಂಡೆ. ನನಗೆ ಅವಾಗಿಂದ ಅವಾಗ ಕ್ಲೀನ್ ಮಾಡಿಬಿಟ್ಟು ಅಡುಗೆ ಮನೆ ನೀಟ್ ಮಾಡಿಬಿಟ್ರೆ ನಂಗೆ ಸಮಾಧಾನ. ಮೇಯ್ನ್ ಆಗಿ ಮನೆಯಲ್ಲಿ ಅಡುಗೆ ಮನೆ ಕ್ಲೀನ್ ಆಗಿರಬೇಕು. ಸೊ ಅಡುಗೆ ಮನೆ ನೀಟಾಗಿ ಕ್ಲೀನಾಗಿ ಇತ್ತು ಅಂತಂದರೆ ಮನಸ್ಸು ನೆಮ್ಮದಿ ಅಂತ ಅನಿಸುತ್ತೆ. ಹಾಗೆಯೇ ಇವಾಗ ನಾನು ನಿಮ್ಮ ಜೊತೆ ನನ್ನ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ಶೇರ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ನಾನು ಯಾವ ರೀತಿ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಅಲ್ವಾ, ಅದ್ರ ಮೇಲೆ ನಮಗೆ ರೆವಿನ್ಯೂ ಕೌಂಟ್ ಆಗ್ತಾ ಹೋಗುತ್ತೆ. ಹಾಗೆಯೇ ಆ್ಯಡ್ಸ್ ಹೆಂಗೆ ರನ್ ಆಗುತ್ತೆ ಅನ್ನೋದ್ರ ಮೇಲೆ ಕೂಡ ನಮಗೆ ರೆವಿನ್ಯೂ ಕೌಂಟ್ ಆಗುತ್ತೆ. ಸೊ ಪ್ರತಿ ತಿಂಗಳು ಇಷ್ಟೇ ಸ್ಯಾಲ್ರಿ ತೊಗೊಳ್ತೀವಿ ಅಂತ ಹೇಳೋದಕ್ಕಾಗೋದಿಲ್ಲ. ಬರೀ ಯೂಟ್ಯೂಬ್ ಪೇಮೆಂಟ್ ಬಿಟ್ಟು ನಮಗೆ ಕೊಲಾಬ್ರೇಷನ್ಸ್ ಕೂಡ ಬರುತ್ತೆ. ಇವನ್ ಅದರಲ್ಲಿ ಕೂಡ ನಾವು ಪೇಮೆಂಟ್ನ ತೊಗೊಳ್ಬೋದು. ಸೊ ಡಿಪೆಂಡ್ಸ್ ನೀವು ಯಾವ ರೀತಿ ವಿಡಿಯೋಸ್ ರನ್ ಆಗ್ತಾ ಇರುತ್ತೆ, ಯಾವ ರೀತಿ ನಾವು ಕೊಲಾಬ್ರೇಷನ್ ಚಾರ್ಜ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಅರ್ನಿಂಗ್ಸ್ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಯೂಟ್ಯೂಬಲ್ಲಿ ನಾನು ಇವಾಗ ಸದ್ಯಕ್ಕೆ ಒಂದು ಸ್ವಲ್ಪ ವಿಡಿಯೋಸ್ ಎಲ್ಲ ಪ್ರಾಪರಾಗಿ ಅಪ್ಲೋಡ್ ಮಾಡ್ತಾ ಇಲ್ಲ. ಮುಂಚೆ ಎಲ್ಲ ಬಂದುಬಿಟ್ಟು ನಾನು ದಿನ ಅಪ್ಲೋಡ್ ಮಾಡ್ತಾ ಇದ್ದೆ, ಅವಾಗೆಲ್ಲ ನನಗೆ ಒಂದು ಒಳ್ಳೆ ಪೇಮೆಂಟೇ ಬರ್ತಾ ಇತ್ತು ಅಂತ ಹೇಳ್ಬೋದು. ಬಟ್ ಇವಾಗ ನಾನು ಆದಾಗ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಸೊ ದಟ್ ನನಗೆ 2 ಮಂತ್ಸ್ ಒಂದು ಸರಿ ನಾನು ಈಗ ಸದ್ಯಕ್ಕೆ ಪೇಮೆಂಟ್ ತೊಗೊಳ್ತಾ ಇದ್ದೀನಿ ಯೂಟ್ಯೂಬ್ ಪೇಮೆಂಟ್ ಅಂತ. ಹಾಗೇ ಕೊಲಾಬ್ರೇಷನ್ಸ್ ಎಲ್ಲ ಬರುತ್ತೆ ಅಂತ ಅಂದಾಗ ಕೊಲಾಬ್ರೇಷನ್ಸ್ದು ನಮಗೆ ಸಪ್ರೇಟಾಗಿ ಚಾರ್ಜ್ ಮಾಡ್ತಾರಲ್ವ, ಸೊ ಅದನ್ನು ನಾವು ಸಪ್ರೇಟಾಗಿ ಪೇಮೆಂಟ್ ತೊಗೊಳ್ತೀವಿ. ಈ ರೀತಿಯಾಗಿ ಇರುತ್ತೆ. ಸೊ ಅಪ್ರಾಕ್ಸ್ ಇಷ್ಟೇ ಬರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಈಗ ಸದ್ಯಕ್ಕೆ ನಾನು ತೊಗೊಳ್ತಾ ಇರೋದು ಬಂದುಬಿಟ್ಟು 15 ಪ್ಲಸ್ ಆರ್ ಮೈನಸ್ 15 ಅಂತ ಹೇಳ್ಬೋದು. ಅದ್ರ ಮೇಲೆ ಕೊಲಾಬ್ರೇಷನ್ಸ್ ಕೂಡ ಆ್ಯಡ್ ಆಗುತ್ತೆ. ಸೊ ಈ ರೀತಿ ನನ್ನ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ಕೇಳ್ತಾ ಇದ್ರಿ, ಹಾಗಾಗಿ ಇದನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಪ್ರತಿ ತಿಂಗಳು ನೆಟ್ಟಿಗೆ ನ್ಯಾಯವಾಗಿ ನಾನು ವಿಡಿಯೋ ಹಾಕಿದ್ರೆ ಒಂದು ಸ್ವಲ್ಪ ಚೆನ್ನಾಗಿ ಪೇಮೆಂಟ್ ತೊಗೊಳ್ಬೋದು. ಬಟ್ ಈಗ ಸದ್ಯಕ್ಕೆ ನನಗೆ ಆಗ್ತಾ ಇಲ್ಲ, ಮುಂದೆ ನೋಡೋಣ ಹೇಗಾಗುತ್ತೋ ಹಾಗೆ. ಬಟ್ ಫಸ್ಟೆಲ್ಲ ಹೆಂಗಿತ್ತು ಅಂತ ಅಂದರೆ ನಾನು 6 ಮಂತ್ಸಿಗೆ ಒಂದು ಪೇಮೆಂಟ್ ಕೂಡ ತೊಗೊಂಡಿದ್ದಿದೆ, ಒಂದು ವರ್ಷಕ್ಕೆ ಒಂದು ಪೇಮೆಂಟ್ ಕೂಡ ತೊಗೊಂಡಿರೋದಿದೆ. ಬಟ್ ಸದ್ಯಕ್ಕೆ ಇವಾಗ ನನಗೆ ಖುಷಿ ಇದೆ, ನನಗೆ ಬರ್ತಾರೋ ವ್ಯೂಸಲ್ಲಿ ಆಗಿರ್ಬೋದು, ನನಗೆ ಬರ್ತಾರೋ ಪೇಮೆಂಟಲ್ಲಿ ಆಗಿರ್ಬೋದು, ನನಗೆ ತುಂಬ ಖುಷಿ ಇದೆ ಅಂತಲೇ ಹೇಳ್ಬೋದು. ನಾವು ಕೆಲಸ ಮಾಡೋದಕ್ಕೆ ನಮಗಿಲ್ಲಿ ಏನು ಪೇಮೆಂಟ್ ಬರಬೇಕೋ ಅದು ಕರೆಕ್ಟಾಗೇ ಬರುತ್ತೆ. ಮೇಯ್ನಾಗಿ ಯೂಟ್ಯೂಬಲ್ಲಿ ಇನ್ನೊಂದೇನಂತ ಅಂದರೆ $100 ಆದಮೇಲೇ ಪೇಮೆಂಟ್ ಬರೋದು. ನನಗೆ ಇವಾಗ ಸದ್ಯಕ್ಕೆ ನಾನು ಹಾಕ್ತಾರೋ ವಿಡಿಯೋಸಲ್ಲಿ ಬಂದುಬಿಟ್ಟು 1 ತಿಂಗಳಿಗೆ $100 ಆಗೋದು ತುಂಬ ಡೌಟ್. ಹಾಗಾಗಿ 1-2 ಮಂತ್ಸ್ಗೆ ಒಂದು ಸಲ ನನಗೆ ಪೇಮೆಂಟ್ ಬರುತ್ತೆ ಅಂತ ಹೇಳ್ಬೋದು. ಈ ಒಂದು ಕ್ವೆಶನ್ನ ನೀವು ಕೇಳಿದ್ರಿ ನನ್ನ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ, ಸೊ ಹಾಗಾಗಿ ಅದ್ರ ಬಗ್ಗೆ ನಾನು ಆನ್ಸರ್ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇವಾಗ ನಂದು ಅಡುಗೆ ಕೆಲಸ ಕೂಡ ಆಯಿತು, ಜೀವನ್ ಕೂಡ ಪೂಜೆ ಮಾಡ್ತಾ ಇದ್ದಾರೆ. ಒಂದು 6:30-7 ಗಂಟೆ ಅಷ್ಟೊತ್ತಿಗೆಲ್ಲ ನಾನು ಕೂಡ ಅಡುಗೆ ಮಾಡಿ ಮುಗಿಸ್ಬಿಟ್ಟೆ. ಇನ್ನೇನು ಜಸ್ಟ್ ದೋಸೆ ಹಾಕ್ಬಿಟ್ಟು ಆಮೇಲೆ ಕೊಟ್ಟರೆ ನಮ್ದು ಊಟ ಕೂಡ ಆಗೋಗುತ್ತೆ ಒಂದು 7:30-8 ಗಂಟೆ ಹಂಗೆ. ಸೊ ಅಪ್ಪು ಇಲ್ಲಿ ಕುತ್ಕೊಂಡು ಆಟ ಆಡ್ತಾ ಇದ್ದಾನೆ, ಇನ್ನೇನು ಅವನಿಗೂ ಕೂಡ ಊಟ ಮಾಡಿಸ್ಬೇಕು. ಅವನು ಇವಾಗ ಸಂಜೆ ಅಮ್ಮನ ಮನೆಯಲ್ಲಿ ಬಿಟ್ಟು ಹೋಗಿದ್ವಿ ಅಲ್ಲ ಹಾಸ್ಪಿಟಲ್ಗೆ ಹೋದಾಗ, ಆವಾಗ ನಮ್ಮಪ್ಪ ದೋಸೆ ತಿನ್ಸಿದ್ದೀನಿ ಅಂತ ಹೇಳಿದ್ರು. ಹಾಗಾಗಿ ನಾನು ಕೂಡ ಒಂದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಬಿಡು ಅಂದ್ಕೊಂಡು ಸುಮ್ಮನೆ ಇದ್ದೆ. ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಗಲೀಜು ಕೆಲಸ ಎಲ್ಲ ಮಾಡ್ತಾನೆ, ಅಂದರೆ ಅವ್ನು ಟಾಯ್ಸ್ ಎಲ್ಲ ತೊಗೊಂಡು ಅಲ್ಲಿ ಹಾಕೋದು ಇಲ್ಲಿ ಹಾಕೋದು ಎಲ್ಲ. ನನಗಂತೂ ಮನೇಲಿದ್ದರೆ ಫುಲ್ ಕ್ಲೀನ್ ಮಾಡೋದೇ ಆಗೋಗ್ಬಿಡುತ್ತೆ. ಸೊ ಇವತ್ತು ಕೂಡ ಅದೇ ರೀತಿಯಾಗಿಯೇ ಆಯಿತು, ಬೆಳಗ್ಗೆ ಫುಲ್ ಆಗ್ತಾನೇ ಇರಲಿಲ್ಲ, ಆದ್ರೂ ಕೂಡ ಮನೆ ಕೆಲಸ ಎಲ್ಲ ಮಾಡ್ಕೊಬೇಕಲ್ವ, ಇವತ್ತು ವಾರ ಬೇರೆ ಅಂತ ಅಂದ್ಬಿಟ್ಟು ಎಲ್ಲ ಕೆಲಸಗಳನ್ನೂ ಮಾಡ್ಕೊಂಬಿಟ್ಟೆ. ಪೇಯ್ನ್ ಸಿವಿಯರ್ ಆಗೋಯಿತು, ಹಾಗಾಗಿ ಇವತ್ತಂತೂ ಡಿಲೇ ಮಾಡೋದು ಬೇಡವೇ ಬೇಡ, ಮೊದಲು ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡೋಣ ಅಂತ ಅಂದ್ಬಿಟ್ಟೆ ಹೋಗಿದ್ದು. ಸೊ ಒಂಥರ ಹೋಗಿದ್ದು ಒಳ್ಳೆಯದೇ ಆಯಿತು. ಇವಾಗ ಅಪ್ಪುಗೆ ಒಂದು ಸ್ವಲ್ಪ ಓದ್ಸೋಣ ಅಂತ ಅಂದ್ಬಿಟ್ಟು ಕುತ್ಕೊಂಡಿದ್ದೀನಿ. ಏನಂತ ಅಂದರೆ ಅವನು ಬುಕ್ಕಲ್ಲೆಲ್ಲ ಅವನೇ ಫಿಲ್ ಮಾಡ್ತಾನೆ, ಈಗ ಅವ್ನು ಡಾಟೆಡ್ ಲೈನ್ಸ್ ಎಲ್ಲ ಕೊಟ್ಟಿರ್ತಾರಲ್ವ ಅದನ್ನೆಲ್ಲ ಅವನೇ ಬರೀತಾನೆ, ಅದರದ್ದೆಲ್ಲ ಏನು ನಮಗೆ ತಲೆನೋವಿಲ್ಲ. ಇವಾಗ ಏನಂತ ಅಂದರೆ Volume 2 ಅಂತ ಒಂದಿದೆ, ಆ ಬುಕ್ನ ತೊಗೊಂಡು ಹೇಳ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಆ ಒಂದು ಬುಕ್ಕಲ್ಲಿ ಬಂದುಬಿಟ್ಟು ನಮಗೆ N-Z ಕೂಡ ಬರುತ್ತೆ, Volume 1 ಬಂದುಬಿಟ್ಟು A-M ಬಂದಿರುತ್ತೆ. ಸೊ ಅದನ್ನು ಆಲ್ಮೋಸ್ಟ್ ಅವ್ನು ಕಲ್ತಿದ್ದಾನೆ. ಇವಾಗ N-Z ಅವನಿಗೆ ಹೇಳ್ಕೊಡೋಣ ಅಂತ ಅಂದ್ಬಿಟ್ಟು ಬುಕ್ ತೊಗೊಂಡೆ. ಬಟ್ ಒಂದು ಕಡೆ ಕುತ್ಕೊಳ್ಳೋದಿಲ್ಲ, ಅವನಿಗೆ ಇಂಟ್ರೆಸ್ಟ್ ಇದ್ದಾಗ ಅವನು ಆರಾಮಾಗಿ ಕೂಲಾಗಿ ಇದ್ದಾನೆ ಅಂತಂದಾಗ ಓದ್ಕೊತಾನೆ, ಇಲ್ಲ ಅಂತ ಅಂದರೆ ಅವನು ಕುತ್ಕೊಳ್ಳೋದೇ ಇಲ್ಲ, ಒಂದು ಕಡೆ ಕುತ್ಕೊಳ್ಳೋಲ್ಲ, ಓಡಾಡ್ಕೊಂಡಿರ್ತಾನೆ. ಹಾಗೆಯೇ ಸ್ಕ್ವೇರ್, ರೆಕ್ಟ್ಯಾಂಗಲ್, ಆಮೇಲೆ ಟ್ರಯಾಂಗಲ್,
ಆಮೇಲೆ ಸರ್ಕಲ್ ಇದನ್ನೆಲ್ಲ ಅವನು ಕಲ್ತ್ಕೊಂಡಿದ್ದಾನೆ, ಅದನ್ನೆಲ್ಲ ನಾನು ಹಾಗೆ ಕೇಳ್ತಾ ಇದ್ದೆ. ಅಪ್ಪುಗೆ ಯಾವಾಗ ಸ್ಕೂಲ್ಗೆ ಹಾಕೋದು, ಅಡ್ಮಿಷನ್ ಎಲ್ಲ ಆಯ್ತಾ ಅಂತ ಕೇಳ್ತಾ ಇದ್ರಿ. ಸೊ ಅಡ್ಮಿಷನ್ ಎಲ್ಲ ಮಾಡಬೇಕು, ಇನ್ನೂ ಕೂಡ ಏನು ಅಡ್ಮಿಷನ್ ಮಾಡಿಲ್ಲ ನಾವು. ಸೊ ಸ್ಕೂಲ್ ಅಂತೂ ಫಿಕ್ಸ್ ಮಾಡಿದ್ದೀವಿ ಇವಾಗ ಸದ್ಯಕ್ಕೆ, ನಾವು ಇಲ್ಲೇ ಹಾಕೋಣ ಅಂತ. ನನಗೂ ಕೂಡ ನಿಯರ್ ಆಗಬೇಕು, ಅವನಿಗೂ ಕೂಡ ನಾನು ಹೋಗಿ ಈಸಿಯಾಗಿ ಕರ್ಕೊಂಡು ಬರಬೇಕು ಅನ್ನೋದಕ್ಕೋಸ್ಕರ. ಈಗ ಸದ್ಯಕ್ಕೆ ಗಾಡಿ ತೊಗೋಬೇಕು ಹಂಗೆ ಹಿಂಗೆ ಅಂತೆಲ್ಲ ಹೋದರೆ ನಮ್ಮ ಬಜೆಟ್ಗೆ ಕೂಡ ತುಂಬ ಜಾಸ್ತಿ ಆಗೋಗ್ಬಿಡುತ್ತೆ. ಹಾಗಾಗಿ ಬೇಡ, ಸದ್ಯಕ್ಕೆ ನಮಗೆ ಎಲ್ಲಿ ನಿಯರ್ ಆಗುತ್ತೆ ಅಂತ ಅನ್ಸುತ್ತೋ ಅಲ್ಲಿಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ. ಅದನ್ನೆಲ್ಲ ನಾನು ನಿಮ್ಮ ಜೊತೆ ಮುಂದೆ ಶೇರ್ ಮಾಡ್ಕೊಳ್ತೀನಿ. ಇವಾಗ ಸದ್ಯಕ್ಕೆ ಅಪ್ಪುಗೆ ಕುತ್ಕೊಂಡು ಓದ್ಸೋಣ ಅಂದ್ಕೊಂಡೆ, ಅವನಂತೂ ಒಂದು ಕಡೆ ಕುತ್ಕೊಳ್ಳಿಲ್ಲ, ಆಮೇಲೆ ಅವನೇ ಕುತ್ಕೊಂಡು ಅದನ್ನೆಲ್ಲ ಹೇಳ್ತಾ ಇದ್ದ. ಏನ್ ಮಾಡ್ತಾ ಇದೀಯೋ? ಸ್ಮೈಲ್ ಮಾಡು, ಸ್ಮೈಲ್ ಮಾಡು ಜೀವನ್. ನಮ್ಮ ಅಪ್ಪಾಜಿ ಹಿಂಸೆ ಮಾಡ್ಬಿಡುತ್ತಲ್ಲ, ಫುಲ್ಲು ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಉಜ್ಜಿ 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 ಮೈಕೈ ಎಲ್ಲ ನೋವು ಮಾಡ್ಬಿಡುತ್ತದಕ್ಕೆ. ನಾವಾದ್ರೆ ಸಾಫ್ಟ್ ಆಗಿ ಕ್ಲೀನ್ ಆಗಿ ಮಾಡ್ತೀವಿ. ನಮ್ಮ ಅಪ್ಪ ಒಳ್ಳೆ ಎಮ್ಮೆ ಕೋಣ ಹಸು ಉಜ್ಜದ ಮುಸ್ತದೆ. ನಿನ್ನೆ ಯಾರು ಸ್ನಾನ ಮಾಡಿಸಿದ ಅಪ್ಪು ನಿಂಗೆ? ಯಾವ್ದು ಐತಂತಲ್ಲ ತಗೊಂಡ್ ಬಂದು ಹಾಕುದು ಸಿಕ್ಕತ್ತಂತಲ್ಲ ಶಾಪ್ ಅಲ್ಲಿ. ಬುದ್ಧಿನೇ ಇಲ್ಲ ಇವನಿಗೆ. ಬುದ್ಧಿ ಇದೆಯಾ? ಬುದ್ಧಿ ಇದೆಯಾ ನಿಂಗೆ? ಬುದ್ಧಿ ಇಲ್ಲ ಪಪ್ಪ, ಬುದ್ಧಿ ಇಲ್ಲ. ನಿನಗಿದೆಯಾ? ತೋರ್ಸು. ಮಮ್ಮಿ ಅಡಿಗೆ ಮಾಡ್ತಾವೇನೋ ಅಂದ. ಶನಿವಾರ ಅಲ್ವಾ ಅದಕ್ಕೆ ಬೆಳಗ್ಗೆ ಮಾಡಿರ್ಲಿಲ್ವಾ ಬಾಬು? ಹಂಗೆಲ್ಲ ಮಾಡಬಾರ್ದು, ಕೊಡಿಲಿ ಬಾಬು. ಅಲ್ಲೋಡೋ ಅಪ್ಪ ಏನ್ ಹೇಳ್ತಿತ್ತು ಗೊತ್ತಾ ಚಿನ್ನ? ನಾವ್ ಇಷ್ಟ ದಿವಸ ಇಲ್ಲೇ ಇದೀವಿ ಕಡೆ, ರಾಜ್ಕುಮಾರ್ ಸಮಾಧಿನೇ ನೋಡಿಲ್ಲ. ಟೂ 200 ಫಿಲಮ್ ಇದೆಯಲ್ಲ ಅದು ಇದ್ರದ್ದು ಒಂಥರ ಇದು ಮಾಡಿದ್ದಾರೆ. ಏನು ಅದು ಫ್ರೇಮ್ಗಳು ಹಾಕಿದ್ದಾರೆ, ಮ್ಯೂಸಿಯಂ ಮಾಡಿದ್ದಾರೆ. ನಾನು ಮೊನ್ನೆ ಯಾವುದೋ ಪಿಕ್ಚರ್ ಹೋಗ್ಬೇಕಾ? ನೀನು ಇವಾಗ ಹೋಗ್ಬೇಕಾ? ಹೋಗೋಣ ನೋಡಿ. ಪಪ್ಪ ನೆನ್ನೆ ಅನ್ನಂತೆ ಇಷ್ಟ ದಿವಸ ಆಗೈತೇನೋ, ಒಂದ್ ದಿವಸಲ್ಲೂ ಹೋಗಿಲ್ವಲ್ಲ ಅಲ್ಲೇ ಅಂದಿವೆ. ನಾನಂತ ಅಲ್ಲಿ ಓಡಾಡುವಾಗೆಲ್ಲ ನಮಸ್ಕಾರ ಮಾಡ್ಕೊಂತೀನಿ, ಹೋಗ್ಬೇಕು ಹೋಗ್ಬೇಕು ಅಂದ್ಬಿಟ್ಟು ಎಷ್ಟು ವರ್ಷಗಳಿಂದ ಹೋಗಿ. ಪಾರ್ವತಮ್ಮ ರಾಜ್ಕುಮಾರ್ದು ಮತ್ತೆ ಇವ್ನ್ ಯಾರು ಅಂಬರೀಶ್ದು, ಮೂರ್ ಜನದ್ದು ಅಲ್ಲೇ ಐತಲ್ಲ. ಮೂರ್ ಜನ ನಮ್ಮ ಮಮ್ಮಿ, ನಾಲ್ಕು ಜನ. ನಿಮ್ಗೆ ಏನೋ ಮಾಡಿ ಹೊಡ್ಕೊಂಡು ಅವ್ನು. ಹಂಗ್ ಸುತ್ತ ಸುತ್ತಿ ಮಾಡಿರೋ ವಿಡಿಯೋನ ಇವನೇ ಕುತ್ಕೊಂಡು ನೋಡೋದು. ಇನ್ನೇನು ಇರಲ್ಲ ಅದ್ರಲ್ಲಿ, ತಿರುಗಿಸಿರ್ತಾನಲ್ಲ ಬುಗ್ರಿತಾನ ಅಂದೇ ನೋಡೋದು.
ಈ ಕಿಟಕಿ ತೆಗ್ದಾಗ ರಾತ್ರಿ ಹೊತ್ತು ಏನೋ ಈ ಟೈಮಲ್ಲೆಲ್ಲ ತಣ್ಣ ಗಾಳಿ ಬರ್ತಿರತ್ತೆ, ಹೆಂಗ ಆಡ್ತಾನೆ ನೋಡ. ನೈಟ್ ಟೈಮ್ ಗಾಳಿನೇ ಬರಲ್ಲ. ನಮ್ಮ ಮಮ್ಮಿ ಬಂದಿದ್ರು, ಹಾಗೆ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಹಾಗೇನೆ ಅಪ್ಪು ಕೂಡ ನೋಡ್ಬೋದು ನೀವು, ಅವ್ನು ಯಾವ ರೀತಿ ಮೊಬೈಲ್ ಎಲ್ಲ ಇಟ್ಕೊಂಡು ಆ ವಿಡಿಯೋ ಮಾಡೋಕ್ಕೆ ಎಲ್ಲ ಇದು ಮಾಡ್ತಾನೆ ಅಂತ. ಸೊ ನಾನು ಯಾವ ರೀತಿ ಎಲ್ಲ ವಿಡಿಯೋ ಮಾಡ್ತೀನಿ ಅಲ್ವಾ, ಅದೇ ರೀತಿಯಾಗೇ ಮೊಬೈಲ್ನ ಹೋಲ್ಡ್ ಮಾಡೋದಾಗಿರ್ಬೋದು, ಮಾತಾಡೋದಾಗಿರ್ಬೋದು, ಇದನ್ನೆಲ್ಲ ಟ್ರೈ ಮಾಡ್ತಿರ್ತಾನೆ. ಸೊ ಅವಾಗವಾಗ ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊತೀನಿ ನಾನು, ಅದನ್ನು ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ. ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಈಗ ಹೆಂಗೆ ಜೀವನ್ ಹೇಳ್ಕೊಡ್ತಾ ಇದ್ರು ಬುಕ್ಕಲ್ಲಿ, ಅದನ್ನು ಕೂಡ ಅವನು ಹೇಳ್ತಾ ಇದ್ದ. ಅಂದರೆ ನಮಗೇನಾದ್ರು ಹೇಳ್ಕೊಂಡು ಕೊಟ್ಟರೆ ಅವನಿಗೆ ಅದನ್ನು ಹೇಳ್ತಾನೆ, ಟ್ರೈ ಮಾಡ್ತಾನೆ, ಮಾತಾಡ್ತಾನೆ. ಫಸ್ಟೆಲ್ಲ ಬಂದುಬಿಟ್ಟು ಅಷ್ಟು ಕೂಡ ಟ್ರೈ ಮಾಡ್ತಾ ಇರಲಿಲ್ಲ, ಬಟ್ ಇವಾಗ ನಾವು ಏನಾರ ಹೇಳೋದನ್ನ ವಾಪಸ್ ಹೇಳ್ತಾನೆ. ಸೊ ಅದು ನಮಗೆ ನಿಜ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು. ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ಕೂಡ ಅವ್ರು ಅದನ್ನೇ ಹೇಳಿದರು, ಜಾಸ್ತಿ ಮಕ್ಳ ಜೊತೆ ಇಂಟ್ರಾಕ್ಷನ್ ಮಾಡ್ತಾ ಇರಿ, ಸೊ ದಟ್ ಅವರು ಕೂಡ ಬೇಗನೆ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು. ಸೊ ಇವಾಗ ನಾವು ಹಾಗೆ ಮಾಡ್ತೀವಿ, ಅವನಿಗೆ ಜಾಸ್ತಿ ಫೋನ್ ಹಾಕ್ಕೊಡೋದು, ಮೊಬೈಲ್ ಹಾಕ್ಕೊಡೋದು, ಟಿ ವಿ ಹಾಕ್ಕೊಡೋದು, ಅದನ್ನೆಲ್ಲ ನಾವೇನು ಮಾಡಲ್ಲ. ಬಟ್ ಆಲ್ಸೋ ಅವ್ನು ಏನಕ್ಕೆ ಅಂತ ಗೊತ್ತಿಲ್ಲ, ತುಂಬಾ ತುಂಬ ಲೇಟಾಗಿ ಮಾತಾಡೋದನ್ನ ಕಲ್ತಿದ್ದು. ಇವಾಗಲೂ ಕೂಡ ಅಷ್ಟೇ, ಅಷ್ಟು ಸೆಂಟೆನ್ಸ್ ಫಾರ್ಮೇಷನ್ ಎಲ್ಲ ಅಷ್ಟು ಸ್ಪಷ್ಟವಾಗಿ ಮಾಡಲ್ಲ. ಬಟ್ ಅದು ನಮ್ಗೆ ಅರ್ಥ ಆಗುತ್ತೆ, ಬಟ್ ಬೇರೆಯವರಿಗೆ ಅದು ಗೊತ್ತಾಗಲ್ಲ ಅಂತ ಹೇಳ್ತಾರೆ. ಬಟ್ ಇವಾಗ ಇವಾಗ ಅವ್ನು ಕಲ್ತಿತ್ತಾ ಇದ್ದಾನೆ. ನಮ್ಮ ಮನೆಯಲ್ಲಿ ನಮ್ಮ ಮಂಜು ಆಗಿರ್ಬೋದು, ಆಮೇಲೆ ನಮ್ಮ ಶಿಶಿರಾಗಿರ್ಬೋದು, ಅವರೆಲ್ಲರೂ ಕೂಡ 4 ವರ್ಷ ಮೇಲೇ ಅಂತ ಮಾತಾಡಿದ್ದು. ನಮ್ಮ ಉಷಾಕನೂ ಕೂಡ ಹೇಳ್ತಾ ಇರ್ತಾರೆ, ಶಿಶಿರ್ ಸ್ಕೂಲಿಗೆ ಕರ್ಕೊಂಡು ಹೋಗಿ ಬಿಟ್ರಂತೆ, ಆವಾಗ ನಮ್ಮ ಶಿವಮ್ಮ ಅವ್ನಿಗೆ ಮಾತಾಡೋಕೆ ಬರಲ್ಲ, ಏನಿಲ್ಲ, ನೀನು ಯಾಕೆ ಹೋಗಿ ಅವನ ಸ್ಕೂಲಿಗೆ ಹಾಕ್ಬಿಟ್ಟು ಬಂದಿದ್ಯಾ ಅಂತ. ಬಟ್ ಸ್ಕೂಲಿಗೆ ಹಾಕಿದ ಜಸ್ಟ್ ಒಂದು ವಾರ 2 ವಾರದಲ್ಲೇ ಅವನು ಫುಲ್ ಕಂಪ್ಲೀಟಾಗಿ ಸ್ಪಷ್ಟವಾಗಿ ಮಾತಾಡ್ತಾ ಇದ್ದಂತೆ ಶಿಶಿರ್. ಸೊ ಅದಕ್ಕೋಸ್ಕರನೇ ಹೇಳ್ತಾರೆ ಅಲ್ಲ, ಮಕ್ಳ ಜೊತೆ ಬಿಡಬೇಕು, ಮಾತಾಡಬೇಕು, ಮಕ್ಳ ಜೊತೆ ಇಂಟ್ರಾಕ್ಷನ್ ಮಾಡಿದಷ್ಟು ಕೂಡ ಬೇಗನೆ ಮಾತಾಡೋದನ್ನ ಕಲಿತಾರೆ ಅಂತ. ಸೊ ನನ್ನ ಮಗನಿಗೂ ಕೂಡ ಅದೇ ರೀತಿಯಾಗೇ ಆಯಿತು. ನಾವು ಅಲ್ಲಿ ಯಲಂಕದಲ್ಲಿ ಸ್ಕೂಲಿಗೆ ಹಾಕಿದಾಗ ಅವನು ಮಾತಾಡೋದಕ್ಕೆ ಎಲ್ಲ ಟ್ರೈ ಮಾಡ್ತಾ ಇದ್ದ, ಹಾಗೆಯೇ ಮಾತಾಡ್ತಾ ಇದ್ದ ಕೂಡ. ಮತ್ತು ಇವಾಗ ಅಲ್ಲಿಂದ ಬಂದಮೇಲೆ ನಮ್ಮ ಅಪ್ಪ ನಮ್ಮ ಅಮ್ಮ ಅವ್ರ ಜೊತೆ ಎಲ್ಲ ಮಾತಾಡ್ತಾರಲ್ವ, ಹಾಗೆ ಅದು ಕಂಟಿನ್ಯೂ ಆಯಿತು. ಒಂದು ಸ್ವಲ್ಪ ಮಾತಾಡ್ತಾನೆ, ಟ್ರೈ ಮಾಡ್ತಾನೆ, ಅವನಿಗೇನು ಬೇಕೋ ಅದನ್ನು ಕೇಳಿ ಅವನು ತೊಗೊಳ್ತಾನೆ, ಅದಾದಮೇಲೆ ನಾವೇನನ್ನ ಹೇಳಿದ್ರೆ ಅದಕ್ಕೆ ವಾಪಸ್ ಮಾತಾಡ್ತಾನೆ. ಬಟ್ ಅಷ್ಟು ಕರೆಕ್ಟಾಗಿ ಸೆಂಟೆನ್ಸ್ ಫಾರ್ಮೇಷನ್ ಆಗಿ ಮಾತಾಡೋದಕ್ಕೆ ಬರ್ತಾ ಇಲ್ಲ. ಬಟ್ ಏನು, ನಮಗೇನು ಬೇಜಾರಿಲ್ಲ, ಅವ್ನು ಕಲ್ತ್ಕೊತಾನೆ. ಇವಾಗ ನಮ್ಮ ಫ್ಯಾಮಿಲಿನಲ್ಲೆಲ್ಲ ಆ ರೀತಿಯಾಗಿ ಇದ್ದಾರೆ ಅಂತ ನಮಗೆ ಗೊತ್ತು ಅಲ್ವಾ, ಅಂದರೆ ಗಂಡು ಮಕ್ಕಳು ಒಂದು ಸ್ವಲ್ಪ ಲೇಟಾಗಿ ಮಾತಾಡಿದ್ದು ಅಂತ. ಸೊ ನನಗೂ ಕೂಡ ಏನು ಭಯ ಇಲ್ಲ, ನನ್ನ ಮಗ ಲೇಟಾಗಿ ಮಾತಾಡಿದ್ರು ಕೂಡ ಏನು ಮುಂದೆ ಮಾತಾಡೇ ಮಾತಾಡ್ತಾರಲ್ವ ಅಂತ ಒಂದು ಧೈರ್ಯ ಅಷ್ಟೇನೆ. ಸೊ ಇವಾಗ ಹಾಗೆ ನಾನು ಮತ್ತು ಅಪ್ಪು ಇಬ್ಬರು ಕೂಡ ದೋಸೆ ಹಾಕ್ತಾ ಇದ್ದೀವಿ ಕುತ್ಕೊಂಡು. ಅಪ್ಪನ ಈ ಥರ ಶೆಲ್ಫ್ ಮೇಲೆ ಕೂರಿಸ್ಕೊತೀನಿ, ನನಗೆ ಅವನ ಈ ರೀತಿ ಏನಾದರೂ ಮಾತಾಡ್ತಾ ಇರ್ತಾನಲ್ಲ ಅದನ್ನು ಕೇಳಿಸ್ಕೊಳ್ಳೋಕ್ಕೆ ಒಂಥರ ಖುಷಿ ಅನಿಸುತ್ತೆ. ಆಮೇಲೆ ಅವನಿಗೂ ಕೂಡ ದೋಸೆ ಹಾಕ್ಬಿಟ್ಕೊಟ್ರೆ ಅವನು ಕೂಡ ದೋಸೆ ತಿಂತಾನೆ. ಅವನಿಗೆ ದೋಸೆ ಆಗಿರ್ಬೋದು, ಚಪಾತಿ ಆಗಿರ್ಬೋದು, ಅದನ್ನೆಲ್ಲ ಅವನೇ ಊಟ ಮಾಡ್ತಾನೆ, ನಾವೇನು ಊಟ ಮಾಡಿಸ್ಬೇಕು ಅಂತ ಏನಿಲ್ಲ. ಅನ್ನ ಊಟ ಎಲ್ಲ ಅಂತ ಅಂದರೆ ನಾನೇ ಊಟ ಮಾಡಿಸ್ತೀನಿ, ಬಟ್ ದೋಸೆ ಚಪಾತಿ ಅದನ್ನೆಲ್ಲ ಅವನೇ ತಿಂತಾನೆ. ಸೊ ಈಗ ನಾನು ದೋಸೆ ಹಾಕ್ಕೊಳ್ತಾ ಇದ್ದೀನಿ, ಅವನಿಗೆ 2 ದೋಸೆ ಹಾಕ್ಬಿಟ್ಟು ಕೊಟ್ಟೆ. ಆಮೇಲೆ ಜೀವನ್ ಕೂಡ ಹೊರಗಡೆ ಹೋಗಿದ್ರು, ನಾನು ಒಂದು ಸ್ವಲ್ಪ ಬರ್ತೀನಿ ಅಂತ ಅಂದ್ಬಿಟ್ಟು, ಹಾಗಾಗಿ ನಾನು ಜೀವನ್ಗೆ ಕೂಡ ಅವ್ರು ಬಂದಮೇಲೆ ಹಾಕ್ಕೊಡೋಣ ಅಂತ ಅಂದ್ಕೊಂಡೆ. ಹಾಗೆಯೇ ಗಿಚ್ಚಿ ಗಿಲಿ ಗಿಲಿ ಬರ್ತಾ ಇತ್ತು. ನಮ್ಮ ವೀಕೆಂಡ್ ಬಂದರೆ ಇದೇ ರೀತಿಯಾಗೇ ಇರುತ್ತೆ, ಕಲರ್ಸ್ ಕನ್ನಡ ಹಾಕೊಂಡ್ಬಿಡೋದು. ಗಿಚ್ಚಿ ಗಿಲಿ ಗಿಲಿ ನನ್ನಮ್ಮ ಸೂಪರ್ ಸ್ಟಾರ್ ಬರ್ತಾ ಇರತ್ತೆ, ನೋಡಿಕೊಂಡು ಈವ್ನಿಂಗ್ ಹೆಂಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಒಂಥರ ಈ ರೀತಿ ಟಿ ವಿ ಶೋಸ್ ಎಲ್ಲ ನೋಡೋದಕ್ಕೆ ನನಗಂತೂ ತುಂಬಾ ಖುಷಿಯಾಗುತ್ತೆ. ಸೊ ನಿಮಗೂ ಕೂಡ ಇದೇ ರೀತಿನಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ನಮ್ಮ ಒಂದು ಸ್ಯಾಟರ್ಡೇ ಈವ್ನಿಂಗ್ ಈ ರೀತಿಯಾಗಿ ಇತ್ತು, ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಬೇಗ ಬೇಗನೆ ಟೈಮ್ ಕಳೆದೋಯ್ತು. ಇವಾಗ ನಾನು ಕೂಡ ದೋಸೆ ಹಾಕ್ಕೊಂಡೆ, ಮತ್ತು ಎಣ್ಗಾಯಿ ಹಾಕ್ಕೊಂಡು ಇವಾಗ ಊಟ ಮಾಡ್ತಾ ಇದ್ದೀನಿ. ಸೊ ತುಂಬಾ ಚೆನ್ನಾಗಿತ್ತು, ದೋಸೆಗೆ ಎಣ್ಗಾಯಿ ಮಾಡಿದ್ದಿತ್ತು, ಸಖತ್ತಾಗಿತ್ತು ಅಂತ ಹೇಳ್ಬೋದು. ಇವಾಗ ನಾನು ಅಪ್ಪಗೆ ತಿನ್ನಿಸ್ತೀನಲ್ವ, ಅವನು ಕೂಡ ಅದೇ ರೀತಿಯಾಗೇ ಒಂದೊಂದು ಪೀಸ್ ಎತ್ಕೊಂಡು ತಿನ್ನಿಸ್ತಾ ಇದ್ದಾನೆ. ಸೊ ನನಗೂ ಕೂಡ ಈ ಥರ ಎಲ್ಲ ಅವ್ನು ಏನಾದರೂ ಮಾಡಿದಾಗ ತುಂಬ ಖುಷಿಯಾಗುತ್ತೆ, ಇದನ್ನೆಲ್ಲ ನಾನು ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೀನಲ್ಲ ಅಂತಲೇ ಒಂದು ಖುಷಿ ಅಂತ ಹೇಳ್ಬೋದು. ಜೀವನ್ ಕೂಡ ಹೊರಗಡೆ ಹೋಗಿದ್ರು, ಅವರು ಕೂಡ ಬಂದರು, ಅವರು ಬಂದಮೇಲೆ ಅವ್ರಿಗೂ ಕೂಡ ದೋಸೆ ಹಾಕ್ಬಿಟ್ಟು ಕೊಟ್ಟೆ. ಆಮೇಲೆ ಗಿಚ್ಚಿ ಗಿಲಿ ಗಿಲಿ ಬರ್ತಾ ಇತ್ತು, ಅದನ್ನು ನೋಡಿಕೊಂಡು ಅವ್ರಿಗೆ ಕೂಡ ಊಟ ಮಾಡಿಸ್ದೆ. ಸೊ ಈ ರೀತಿಯಾಗಿ ಇತ್ತು ನಮ್ಮ ಒಂದು ಸ್ಯಾಟರ್ಡೆ ಈವ್ನಿಂಗ್. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.